ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಹುದ್ದೆಯ ವಿಷಯವಾಗಿ ಬಂದಿದ್ದೀನಿ. ಇದು ಕರ್ನಾಟಕ ಸರ್ಕಾರದ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಮೈಸೂರಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ನೇಮಕಾತಿ ಪ್ರಕಟಣೆ ಕೂಡ ಬಂದಿರುವಂಥದ್ದು. ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ನೋಂದಾಯಿತ ಕಚೇರಿ ಅಂತ ಹೇಳಿ ಶುರು ಮಾಡ್ತಾ ಇರುವಂಥದ್ದು. ನೋಂದಾಯಿತ ಕಚೇರಿ ಎಲ್ಲಿರುವಂಥದ್ದು? ನ್ಯೂ ಬನ್ನಿ ಮಂಟಪ ಬಡಾವಣೆ ಮೈಸೂರು 5700-15. ಕರ್ನಾಟಕ ಸರ್ಕಾರದ ಆಧೀನ ಉದ್ಯಮ ಆಗಿರುತ್ತೆ, ಎಂಟರ್ಪ್ರೈಸ್, ದ ಗೌರ್ಮೆಂಟ್ ಎಂಟರ್ಪ್ರೈಸ್ ಆಗಿರುತ್ತೆ. ಇಲ್ಲಿ 371J ಅಡಿಯಲ್ಲಿ ಮೀಸಲಾತಿಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಕಲ್ಯಾಣ ಕರ್ನಾಟಕದವರಿಗೆ ಈ ಒಂದು ಮೀಸಲಾತಿಯನ್ನು ಕೊಟ್ಟು ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಕಂಪನಿ ಕಾರ್ಯದರ್ಶಿ ಅಂತ ಹೇಳಿ ತಗೊಳ್ತಾರೆ. ಕಂಪನಿ ಸೆಕ್ರೆಟರಿ ಗ್ರೂಪ್ ಎ ಹುದ್ದೆಗೆ ಇಲ್ಲಿ ಬರುವಂಥದ್ದು, ಒಂದು ಹುದ್ದೆಗೆ ತಗೊಳ್ತಾ ಇದ್ದಾರೆ. ಮತ್ತು ವ್ಯವಸ್ಥಾಪಕರು ಅಕೌಂಟ್ಸ್ ಮ್ಯಾನೇಜರು ಎ ಗ್ರೂಪ್ ಹೇಗೆ ಬರುವಂಥದ್ದು, ಒಂದು ಹುದ್ದೆ. ವೇತನವನ್ನು ಕೂಡ ನೋಡ್ಕೊಳ್ಳಿ, 56-42 ಮೀಸಲಾತಿಯನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಸಾಮಾನ್ಯ ಅಭ್ಯರ್ಥಿಗೆ ಕೊಡ್ತಾ ಇದ್ದಾರೆ, ಸಾಮಾನ್ಯ ಅಭ್ಯರ್ಥಿ ಇತರಗೆ ಇಲ್ಲಿ ಕೊಡ್ತಾ ಇರುವಂಥದ್ದು. ಇದು ಉಪ ವ್ಯವಸ್ಥಾಪಕರು ಡೆಪ್ಯೂಟಿ ಮ್ಯಾನೇಜರ್ಗೆ ಕೂಡ ತಗೊಳ್ತಾ ಇದ್ದಾರೆ. ಮೇಂಟೆನೆನ್ಸು ಗ್ರೂಪ್ ಬಿಗೆ ಬರುವಂಥದ್ದು, ಒಂದು ಹುದ್ದೆ 26-55,000, 26-55,000 ಸಂಬಳ ಇರುತ್ತೆ. ಕೆಟಗರಿ 1ಗೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಸೂಪರ್ವೈಸರ್ ಹುದ್ದೆಗೆ ಗ್ರೂಪ್ ಸಿಗೆ ಬರುವಂಥದ್ದು ಒಂದು ಹುದ್ದೆ ಇದೆ, 23-45,000 ವೇತನ ಇರ್ತದೆ. ಪರಿಶಿಷ್ಟ ವರ್ಗಕ್ಕೆ ಇಲ್ಲಿ ಮೀಸಲಾತಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಅವ್ರದೇ ಅಂತ ಒಂದು ಅರ್ಜಿ ನಮೂನೆ ಇದೆ. ಅರ್ಹ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಿರುವ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಿತ ದಾಖಲೆಗಳೊಡನೆ ಈ ಕಚೇರಿಗೆ ಸಲ್ಲಿಸತಕ್ಕದ್ದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಸೂಚನೆಗಳು, ಷರತ್ತು, ನಿಬಂಧನೆಗಳು ಪ್ರತ್ಯೇಕವಾಗಿ ಪ್ರಿಂಟ್ ತೆಗೆದುಕೊಂಡು ಕಡ್ಡಾಯವಾಗಿ ತಾಳ್ಮೆಯಿಂದ ಓದಿ ಅರ್ಥೈಸಿಕೊಂಡು ನಂತರವೇ ಅರ್ಜಿಗಳನ್ನು ಸಲ್ಲಿಸುವುದು ಅಂತ ಕೂಡ ಕೊಡ್ತಾ ಇದ್ದಾರೆ. ಇದೊಂದು ಹುದ್ದೆ ಅಂತಲ್ಲ, ಯಾವುದೇ ಒಂದು ಹುದ್ದೆ ಬಂದರೂ ಕೂಡ ಈ ಒಂದು ಅಧಿಸೂಚನೆಯನ್ನು ಓದಿ ಪೂರ್ಣವಾಗಿ ಅರ್ಥೈಸಿಕೊಂಡು ಆಸಕ್ತಿ ಇರುವಂಥವ್ರು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ನೋಡಿ, ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ ಬಂದು ಪ್ರಾರಂಭ ದಿನಾಂಕ 6-3-2023 ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 13-3-2023 ಕೊನೆ ದಿನಾಂಕ ಆಗಿರುತ್ತೆ ಅಂತ ಕೂಡ ನೀವು ಭಾಳ ಮುಖ್ಯವಾಗಿ ನೋಡ್ಕೊಬೇಕಾಗಿರುತ್ತೆ. ಸೊ ಈ ಒಂದು ಹುದ್ದೆ ಮೀಸಲಾತಿ 371J ಅಡಿ ಇರೋ ಕಾರಣ, ಸೊ ನೀವೇನು ಮಾಡಬೇಕು, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಏನು ಮಾಡಬೇಕು, ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ಸೇರಿದವರಾಗಿರಬೇಕು. ಈ ಬಗ್ಗೆ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಆದೇಶ 2000 ನಿಯಮಗಳಿಗೆ ಒಳಪಟ್ಟಿರಬೇಕು ಅಂತ ಕೂಡ ಕೊಡ್ತಾರೆ. ಅಂದರೆ ಈ ಒಂದು ಪ್ರತ್ಯೇಕವಾಗಿ ಅವರ ಸರ್ಟಿಫಿಕೇಟ್ಸ್ಗಳಿರ್ತವೆ, ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸೇರಿದ್ದೀವಿ ಅಂತ ಹೇಳಿ ಆ ಒಂದು ಸರ್ಟಿಫಿಕೇಟ್ಸ್ಗಳನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಕೂಡ ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ಬಂತು ಅಂತಂದರೆ, ಕಂಪ್ನಿ ಸೆಕ್ರೆಟರಿಗೆ ಅಸೋಸಿಯೇಟ್ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ ಇನ್ ಇಂಡಿಯಾ ICSI ವಿತ್ 2 to 3 years ಆಫ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್, ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು LLB ಗ್ರಾಜುಯೇಟ್ ವಿತ್ ಎ ಸಿ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಸಕ್ತಿ ಇರೋ ಅಪ್ಲೈ ಮಾಡ್ಕೋಬಹುದು. ಮತ್ತು ಅಕೌಂಟ್ಸ್ ಮ್ಯಾನೇಜರ್ ಹುದ್ದೆಗೆ MBA ಫೈನಾನ್ಸ್ ಮಾಡಿರುವಂಥವ್ರು, MCOM ಮಾಡಿರುವಂಥವ್ರು ಅಥವಾ ICWA ಮಾಡಿರುವಂಥವ್ರು, 3-5 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಇನ್ ಮ್ಯಾನೇಜರಲ್ ಕೆಪಾಸಿಟಿ, ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಫೈನಾನ್ಸಲೇಷನ್, ಅಕೌಂಟ್ಸ್, ಫೈನಾನ್ಸ್, ಕಾಸ್ಟಿಂಗ್, ಬಜೆಟ್, ಟ್ಯಾಕ್ಸ್ ರಿಲೇಟೆಡ್ ಮ್ಯಾಟರ್ಸ್. ಖಂಡಿತವಾಗ್ಲೂ ಅವರು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬಹುದು. ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ತಗೊಳ್ತಾರೆ ಮೇಂಟೆನೆನ್ಸ್, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ 2 to 3 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಇಂಡಸ್ಟ್ರಿ. ಸೊ ಡಿಪ್ಲೊಮಾ ಮೆಕ್ಯಾನಿಕಲ್ ಮಾರ್ಟಿನ್ ಇರುವಂಥವ್ರು, 2-3 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಯಾವುದೇ ಒಂದು ಉದ್ಯಮದಲ್ಲಿ ಕೆಲಸ ಮಾಡ್ತಿರ್ಬೋದು, ನೀವು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬಹುದು ಇನ್ ಎನಿ ಇಂಡಸ್ಟ್ರಿ. ಸೊ ಇಂಥದೇ ಅಂತ ಹೇಳಿ ಕೇಳಿಲ್ಲ, ಸೊ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬಹುದು. ಮತ್ತು ಸೂಪರ್ವೈಸರ್ ಹುದ್ದೆಗೆ BSc ಕೆಮಿಸ್ಟ್ರಿ ಅಥವಾ ಡಿಪ್ಲೊಮೊ ಇನ್ ಪೇಂಟ್ ಟೆಕ್ನಾಲಜಿ ಮಾಡಿರುವಂಥವ್ರು ಅಪ್ಲೈ ಮಾಡ್ಕೊಬಹುದು. ಖಂಡಿತವಾಗ್ಲೂ BSc ಕೆಮಿಸ್ಟ್ರಿ ಅಭ್ಯರ್ಥಿಗಳು 3 ವರ್ಷ ಎಕ್ಸ್ಪೀರಿಯನ್ಸ್ ಪೇಂಟ್ ಇಂಡಸ್ಟ್ರಿಯಲ್ಲಿ ಇರುವಂಥವ್ರು ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಕೊಬಹುದು. ಜೊತೆಗೆ ಡಿಪ್ಲೊಮೊ ಇನ್ ಪೇಂಟ್ ಟೆಕ್ನಾಲಜಿ ಮಾಡಿರುವಂಥವ್ರು 3 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದರೆ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು, ಈ ಒಂದು ಕ್ವಾಲಿಫಿಕೇಶನ್ ಇರೋರು ಅಪ್ಲೈ ಮಾಡ್ಕೊಬಹುದಾಗಿದೆ. ಮತ್ತು ವಯೋಮಿತಿಗೆ ಬಂತು ಅಂತಂದರೆ, ಕನಿಷ್ಠ 21 ವರ್ಷ ಆಗಿರಬೇಕು ಅಂತ ಕೂಡ ಕೊಡ್ತಾ ಇದ್ದಾರೆ. ಗರಿಷ್ಠ ಸಾಮಾನ್ಯ ವರ್ಗಕ್ಕೆ 35, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಪ್ರವರ್ಗ 1ಕ್ಕೆ 40 ವರ್ಷವನ್ನು ಕೊಡ್ತಾ ಇದ್ದಾರೆ. 2A, 2B, 3A, 3B ಅವರಿಗೆ ಖಂಡಿತವಾಗ್ಲೂ 38 ವರ್ಷವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ವಾಯು ಸೈನಿಕ ಅಭ್ಯರ್ಥಿಗಳಿಗೆ ಭಾರತೀಯ ಸೇನೆಯ ಸಲ್ಲಿಸಿರುವ ಸೇವೆ ಒಳಪಟ್ಟು ಜೊತೆಗೆ 3 ವರ್ಷಗಳ ಸಡಿಲಿಕೆ ನೀಡಲಾಗುವುದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಭಾಷಾಜ್ಞಾನ, ವಿದ್ಯಾರ್ಥಿಗಳು ಕನ್ನಡ ಓದಲು ಬರೆಯಲು ಮತ್ತು ಮಾತನಾಡೋದು ಕಡ್ಡಾಯ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಮಾತನಾಡುವುದು ಬರೆಯುವಿಕೆ ಅಪೇಕ್ಷಣೀಯ ಅಂತ ಕೂಡ ಕೊಡ್ತಾರೆ. ಖಂಡಿತವಾಗ್ಲೂ ಕನ್ನಡ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ, ಇಂಗ್ಲೀಷು ಅಥವಾ ಹಿಂದಿ ಭಾಷೆ ಮಾತನಾಡುವುದು ಬರೆಯೋದು. ಸೊ ಇಟ್ಸ್ ಪ್ರಿಫರೆನ್ಸ್ ಅಷ್ಟೇ, ಬಟ್ ಕನ್ನಡ ಈಸ್ ಕಂಪಲ್ಸರಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಮೀಸಲಾತಿ ಕೋರುವ ಅಭ್ಯರ್ಥಿಗಳು, ಸೊ ಆಯಾ ಒಂದು ಏನು ಫಾರ್ಮ್ಸ್ನ ಕೊಡ್ತಾರೆ, ನಮೂನೆ ಡಿ, ಫಾರ್ಮ್ ಡಿ, ಫಾರ್ಮಿ, ಈ ರೀತಿಯಾದಂತಹ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಈ ಒಂದು ಫಾರ್ಮ್ಸ್ಗಳನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರೋದನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ. ಸೊ ನೋಡಿ, ಅನುಬಂಧ 1 ಸೊ ಅವ್ರದೇ ಅಂತ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ಕೂಡ ಈ ಒಂದು ಅಧಿಸೂಚನೆಯಲ್ಲೇ ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಈ ಒಂದು ಅರ್ಜಿ ನಮೂನೆಯನ್ನು ನೀವು ಪ್ರಿಂಟ್ ಔಟ್ ತಗೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ನೋಡಿ, ಪೂರ್ಣವಾದಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ಅವರೇ ಕೊಟ್ಬಿಟ್ಟಿರುವಂಥದ್ದು. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ನಲ್ಲೇ ನೀವು ಕಳಿಸ್ಕೊಡ್ಬೇಕು. ನೋಡಿ, ಏನೇನು ಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಮಾರ್ಕ್ಸ್ ಕಾರ್ಡ್ಸ್ ಆಫ್ ಆಲ್ ಸೆಮಿಸ್ಟರ್, ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಅದರ್ಸ್ ಅಂತಂದರೆ ಖಂಡಿತವಾಗ್ಲೂ ಮೀಸಲಾತಿ ಕೋರ್ತಾ ಇದ್ದೀರಾ. 371J ಅಡಿಯಲ್ಲಿ ಇರ್ತದೆ. ಸೊ ಆ ಒಂದು ಸರ್ಟಿಫಿಕೇಟ್ಸ್ಗಳಿರುತ್ತವೆ, ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ಗಳಿರುತ್ತವೆ. ಸೊ ಅವೆಲ್ಲವನ್ನು ಕೂಡ ನೀವು ಇದ್ರ ಜೊತೆಗೆ, ಅಪ್ಲಿಕೇಶನ್ ಜೊತೆಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ.
ಸೊ ಸ್ನೇಹಿತರೆ, ಆಸಕ್ತಿ ಇರುವಂಥವರು ಸೊ ಎಲ್ಲ ಸರ್ಟಿಫಿಕೇಟ್ಸ್ ಫಾರ್ಮ್ಯಾಟ್ಸು ಎಲ್ಲವನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಇದನ್ನು ಖಂಡಿತವಾಗ್ಲೂ ಅಧಿಸೂಚನೆ ಒಂದು ಸಾರಿ ಓದಿ ಅರ್ಥ ಮಾಡಿಕೊಂಡು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು. ಇದು ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸುವಂಥದ್ದು. ನೀವು ಖಂಡಿತವಾಗ್ಲೂ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಅವ್ರು ಹೇಳಿರುವಂತಹ ಒಂದು ಸಂಸ್ಥೆಯ ಅಡ್ರೆಸ್ಗೆ ನೀವು ಕಳ್ಸಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.